ಚೈತ್ರ, ಹಲೋ ಚೈತ್ರ, ನಿಂತ್ಕೊಳ್ಳಿ ಒಂದು ನಿಮಿಷ. ಅಲ್ಲ ರೀ, ನಾನು ನಿಮ್ಮನ್ನ ಆಫೀಸಲ್ಲಿ ಹುಡುಕ್ತಿದ್ದೀನಿ, ನೀವು ನೋಡಿದ್ರೆ ಇಲ್ಲಿ ಬರ್ತಾ ಇದ್ದೀರಲ್ಲ. ನಿಮ್ಮ ಲ್ಯಾಪ್ಟಾಪ್ ಬೇರೆ ತೊಗೊಂಡಿಲ್ಲ ನೀವು? ನನಗೆ ಅರ್ಜೆಂಟಾಗಿ ಹೋಗಬೇಕು. ಏನ್ರಿ ಅಂತ ರಾಜಕಾರ್ಯ, ಪಾರ್ಟಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಂದು ಕೆಲಸ ಮಾಡಿ, ಹಲೋ ಚೈತ್ರ, ಹಲೋ ನಿಂತ್ಕೊಳ್ರಿ, ನಾನು ನೀವು ಇಲ್ಲೇ ರೀ, ನಾನು ಗಾಡಿ ತಂದ್ಬಿಡ್ತೀನಿ ಪ್ಲೀಸ್. ಚೈತ್ರ, ಹಲೋ ಏನಾಗಿದೆ ನಿಮಗೆ? ಏನೂ ಆಗಿಲ್ಲ. ಮತ್ತೆ ಯಾಕೆ ಹೀಗಿದ್ದೀರಾ? ಸರಿ, ಒಂದು ಕೆಲಸ ಮಾಡೋಣ, ಈಗ ಹೋಗ್ಬಿಟ್ಟು ಕೂಲ್ ಡ್ರಿಂಕ್ಸ್ ಕೊಡೋಣ, ಆಮೇಲೆ ಎಲ್ಲ ತಣ್ಣಗಾಗತ್ತೆ, ಅದಾದ್ಮೇಲೆ ನಾನು ನಿಮ್ಮ ಮನೆಗೆ ಬಿಡ್ತೀನಿ, ಸರಿನಾ? ಏನಾಯ್ತು ಚೈತ್ರ, ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಿ. ಏನಾದರೂ ಪ್ರಾಬ್ಲಮ್ಮಾ? ಸುನಿಲ್, ನೀವು ಬೇಕಾದರೆ ಹೋಗಿ, ನಾನು ನಿಧಾನವಾಗಿ ಬರ್ತೀನಿ. ಚೈತ್ರ, ನಿಮಗೆ ಬೇಜಾರಾಗುವಂಥದ್ದು ನಾನೇನಾದರೂ ಹೇಳಿದ್ನಾ? ಇಲ್ಲ. ಮತ್ತೆ ಯಾಕೆ? ಈಗ ತಾನೇ ಚೆನ್ನಾಗಿದ್ರಲ್ಲ ನೀವು, ಏನಾಯ್ತು ನಿಮಗೆ? ಏನೋ ಸ್ವಲ್ಪ ಹೊತ್ತು ಒಬ್ಳೆ ಇರೋಣ ಅನಿಸ್ತು. ಸರಿ, ನಾನು ಈಗಲೇ ಗಾಡಿ ತಂದ್ಬಿಡ್ತೀನಿ, ಆಮೇಲೆ ಇಬ್ಬರು ಹೋಗೋಣ. ನನಗೆ ಡ್ರಾಪ್ ಬೇಡ ಅಂತ ಹೇಳಿದ್ನಲ್ಲ. ಚೈತ್ರ, ನಾನು ಏನೂ ಮಾತಾಡೋದಿಲ್ಲ, ಪ್ರಾಮಿಸ್. ಒಂಚೂರು ಮಾತಾಡೋದಿಲ್ಲ, ನಿಮ್ಗೆ ಡ್ರಾಪ್ ಕೊಡ್ತೀನಿ. ನಾನು ನಡ್ಕೊಂಡೇ ಹೋಗ್ತೀನಿ. ಸರಿ, ನೀನು ಹೊರಡೋಣ ವಾ, ನಿಮ್ಗೆ ಸುಸ್ತಾಯ್ತು ಅನ್ಸುತ್ತೆ. ಒಂಥರ ಆರಾಮಾಗಿದೆ ನೋಡು. ನಾನು ಮುಂಚೆಯಿಂದ ಯಾಕೆ ವಾಕಿಂಗ್ ಅಭ್ಯಾಸ ಮಾಡ್ಕೊಳ್ಳಿಲ್ವೋ ಅಂತ ಈಗ ಅನ್ನಿಸ್ತಾ ಇದೆ. ವಸಂತ್ ಅವಾಗ ಅವಾಗ ಕರಿಯನು ಕಣೋ, ಬಾರ ನನ್ನ ಜೊತೆ ವಾಕ್ ಮಾಡು ಅಂತ. ಅಪ್ಪ, ನನ್ನ ಪ್ರಕಾರ ಈ ವಾಕಿಂಗ್ ಅಂತ ಬೆಸ್ಟ್ ಎಕ್ಸಸೈಸ್ ಬೇರೆ ಯಾವುದೂ ಇಲ್ಲ. ಅದಕ್ಕೆ ದುಡ್ಡು ಕಾಸು ಖರ್ಚಾಗಲ್ವಲ್ಲ. ಆದ್ರೂ ಅಪ್ಪ, ನಿಮಗೆ ಮುಂಚೆಯಿಂದನೆ ಈ ಎಕ್ಸಸೈಸಿಂಗ್ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಅನ್ಸುತ್ತೆ. ನನ್ನ ಬಾಲ್ಯನೇ ಹಾಗಿತ್ತು ಕಣೋ, ಮನೆ ತುಂಬ ಬರೀ ಹೆಂಗಸರು, ಸೊ ನಾನು ಹುಡುಗರ ಥರ ಬೆಳಿಲೇ ಇಲ್ಲ ಅಂತ ಇಟ್ಕೋ. ಹೌದು, ನೀವು ನಿಜಾನೇ. ಅಲ್ಲ, ಅದೊಂದು ದೊಡ್ಡ ಕಾರಣ ಅಂತ ಹೇಳೋಕ್ಕಾಗಲ್ಲ ಬಿಡು. ಯಾಕಂದ್ರೆ ನಾನು ಏನಾದ್ರು ಎಕ್ಸಸೈಸ್ ಮಾಡ್ತೀನಿ ಅಂದಿದ್ರೆ ನನ್ನ ಯಾರೂ ಏನು ಬೇಡ ಅಂತ ಇರಲಿಲ್ಲ ಅಂತ ಇಟ್ಕೋ. ಆದರೂ ಅಪ್ಪ, ನಮ್ಮ ದೇಶದಲ್ಲಿ ಈ ಫಿಟ್ನೆಸ್ ಕಾನ್ಸೆಪ್ಟು ಸ್ವಲ್ಪ ಕಡಿಮೆನೆ. ಯಾಕೆ ನೋಡಿ, ದೇಹ ಶಕ್ತಿ ಆರೋಗ್ಯನ ಕಾಪಾಡ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಬೇಕಾದಂಥ ಜೀವನ ಶೈಲಿನ ಅಳವಡಿಸ್ಕೊಳ್ಳೋದಾಗಲಿ ನಮ್ಮಲ್ಲಿಲ್ಲ ಅಲ್ವಾ? ಹಿಂದೆ ಆಗಿತ್ತು ಕಣ, ಆದರೆ ಇವಾಗ ಆಗಿಲ್ಲ. ಈಗ ಈ MNCಗಳು ದುಡ್ಡಿರೋ ಜನ ಪರಿಸ್ಥಿತಿನ ಬದಲಾಯಿಸ್ತಾ ಇದ್ದಾರೆ ಕಣ. ನೀವು ಹೇಳೋದು ನಿಜಾನೇ ಅಪ್ಪ, ಈಗಿನ ಯುವಕರಿಗೆ ಫಿಟ್ನೆಸ್ ಬಗ್ಗೆ ಬಹಳ ಕಾಳಜಿ ಇದೆ. ಯಾಕೆ ವಸಂತೆ ನೋಡು, ಅವನಿಗೆ ಆರೋಗ್ಯವಾಗಿರಬೇಕು, ಬಾಡಿ ಫಿಟ್ಟಾಗಿ ಇಟ್ಕೋಬೇಕು ಅನ್ನೋದೇ ಅವನ ಮೇನಿಯ. ಹೌದಪ್ಪ, ಹೊಸದಂಕೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ ಅಂತ. ಅಂದಾಗೆ ಶರತ್ ಇನ್ನೂ ಇದನ್ನು ಅಥವಾ ವಾಪಸ್ ಹೊಟ್ಟೋದ್ನ? ಇಲ್ಲ ಕಣ, ಅವನು ವಾಪಸ್ ಹೋಗಿಲ್ಲ. ಇನ್ಫ್ಯಾಕ್ಟ್ ವಸಂತ್ಗೆ ಅದೇ ಒಂದು ಚಿಂತೆ ಆಗೋಗಿದೆ. ಯಾಕೆ, ಏನು ಚಿಂತೆ? ಏನಿಲ್ಲ ಕಣ, ಅವನು ಯಾಕೋ ಶರತ್ ಹೆಸರು ಕೇಳಿದ್ರೆ ಒಂಥರ ವಿಚಿತ್ರವಾಗಿ ಆಡ್ತಾನೆ, ಅದರಲ್ಲೇ ಗೊತ್ತಾಗತ್ತೆ ಅವನಿಗೇನೋ ಚಿಂತೆ ಇದೆ ಅಂತ. ಹ್ಞೂ, ನಾನು ನೋಟಿಸ್ ಮಾಡಿದೆ, ಶರತ್ ಮೊದಲಿನ ಆಗಿಲ್ಲ, ತುಂಬ ಬದಲಾಗ್ಬಿಟ್ಟಿದ್ದಾನೆ. ಹ್ಞೂ, ಏನೋ ಇನ್ನು 2 ವರ್ಷ ಕಳೆದ್ರೆ ನೀನು ಅವನ ಹಾಗಾಗಲ್ಲ ತಾನಪ್ಪ? ಇಲ್ಲಪ್ಪ, ನಾನಂತೂ ಖಂಡಿತ ಬದಲಾಗಲ್ಲ. ಆದರೆ ನೀವು ಬದಲಾಗ್ತೀರೇನೋ ಅಂತ ನನ್ನ ಆಸೆ. ಏನೋ ಹಾಗಂದರೆ ಆ ಯೂನಿಯನ್ಸ್ ಆವಾಸ ಬಿಡ್ಬೋದೇನೋ ಅಂತ. ಸರಿ, ಅದ್ರ ಬಗ್ಗೆ ಮಾತಾಡಲ್ಲ, ನಿಮ್ಗೆ ಇಷ್ಟ ಇಲ್ಲದೆ ಆದರೆ. ವಿನೀತ್, ಈಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಈಗ ನೆಮ್ಮದಿಯಾಗಿ ನಡ್ಕೊಂಡು ಹೋಗೋಣ, ನಿಶ್ಶಬ್ದವಾಗಿ. ಅಪ್ಪ, ಅಮ್ಮನ ಜೊತೆಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಇನ್ನೇನು ಬಂದ್ಬಿಡ್ತಾರೆ, ತಡ ಆಗ್ಬಿಡಿದೆ, ಇಷ್ಟರಲ್ಲೇ ಬಂದ್ಬಿಡ್ಬೇಕು. ಸರ್, ಅವ್ರು ಬಂದಿದ್ದಾರೆ ಸರ್. ಓ, ಬಂದ್ರ? ಕಚ್ಚಿ ಕಚ್ಚಿ ಬರಕ್ಕೆ ಸರ್.
ಎಕ್ಸ್ಕ್ಯೂಸ್ ಮಿ ಅಮ್ಲಾನ್, ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಆಚೆ ಬರಬೇಕಾ? ಶೋರ್, ಎಕ್ಸ್ಕ್ಯೂಸ್ ಮಿ, ಹೇಳಿ. ಅಮ್ಲಾನ್, ಐ ಆಮ್ ಟೆರಿಬ್ಲಿ ಸಾರಿ. ಸಡನ್ನಾಗಿ ಯಾವುದೋ ಕೆಲಸ ಈಗ ಜ್ಞಾಪಕಕ್ಕೆ ಬಂತು. ಈ ಪ್ರೆಸೆಂಟೇಷನ್ ಆಮೇಲೆ ಮಾಡ್ಬೋದಾ? ಐ ಆಮ್ ರಿಯಲಿ ಸಾರಿ, ಆಮೇಲೆ ಕಾಲ್ ಮಾಡ್ತೀನಿ. So we invest 650,000 and then we have 25,000 and we add the two, we get 987,000, 1642. We can also link this module with this and together we'll get the end result that way here. So if you look at this product here, this plus this plus this, and this will result in this end product. So this overall structure is as follows. ಓಕೆ, ಥ್ಯಾಂಕ್ ಯು. ಸೊ ಜೆಂಟಲ್ಮೆನ್, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಸಂತ್, ಏನಾದರೂ? ಸಾರಿ ಸರ್, ಯಾಕೋ ತಲೆ ನೋಯ್ತಾ ಇದೆ. ಈಗಷ್ಟು ಚೆನ್ನಾಗಿದ್ರಲ್ಲ, ಇದಕ್ಕಿದ್ದಿದ್ದು ಏನಾಯ್ತು ಗುರು ಪ್ರಸಾದ್? ಪ್ರೆಸೆಂಟೇಷನ್ ನೋಡಿ, ಇಬ್ರು ಬಾಯಲ್ಲೂ ಮಾತೇ ಹೊರಡ್ತಿಲ್ಲ. ಅದು ನನ್ನ ಪ್ರೆಸೆಂಟೇಷನ್ ಇಂದ ಅಲ್ಲ, ವಸಂತ್ ನನ್ನ ತಂದೆ. ವಾಟ್ ವಾಟ್ ವಾಟ್! ಅದಕ್ಕೆ ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಕ್ಕೆ ಹಿಂಜರಿಕೆ ಇದ್ದಿದ್ದು. ಮೈ ಗಾಡ್, ನನಗೆ ಮೊದಲೇ ಹೇಳಬೇಕಾಗಿತ್ತು. ನಂದೆ ಏನೋ ಕಾರಣ ಆಯ್ತು, ಹೋಗಲಿ ಬಿಡಿ. ಇನ್ನೇನಾದ್ರೂ ಬೇಕಾ? ಹಾಂ, ನೋ, ಈಗ ಬೇಡ, ಅದರ ಅವಶ್ಯಕತೆ ಇಲ್ಲ. ಮೊದಲು ಇದರಿಂದ ಸುಧಾರಿಸ್ಕೋಬೇಕು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಶರತ್. ನೀವ್ಯಾಕೆ ನಿಮ್ಮ ತಂದೆ ಹೇಳಿಲ್ಲ? ಆಬ್ವಿಯಸ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ. ನೋ ಪ್ರಾಬ್ಲಮ್, ಥ್ಯಾಂಕ್ಸ್. ನಾನು ಬರ್ತೀನಿ. ನಾನು ಹೇಳೋಕ್ಕಾಗಲಿಲ್ಲ ಯಾವ ವಿಚಾರವನ್ನು. ಹಾಗೆ ಒಪ್ಪಂದ ಆಗಿತ್ತು. ಆದರೂ ಶರತ್, ನಿಮ್ಮ ತಂದೆಗೆ ಒಂದು ಸಣ್ಣ ಸೂಚನೆ ಆದರೂ ಕೊಡ್ಬೋದಾಗಿತ್ತಲ್ಲ. ನಾನೇನು ಸುಳ್ಳು ಹೇಳಿಲ್ವಲ್ಲ, ನಿಜ ಹೇಳಿಲ್ಲ, ಒಪ್ಕೊಂತೀನಿ. ಆದರೆ ನಿಜ ಹೇಳೋಕ್ಕೆ ಅಧಿಕಾರ ಇರಲಿಲ್ಲ. ಶರತ್, ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ, ಇಂಥ ಕೆಲಸ ಯಾರಾದರೂ ನನಗೆ ಬಯಸಿದ್ರೆ, ನಾನು ಖಂಡಿತ ಒಪ್ಕೋತಾ ಇರಲಿಲ್ಲ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಪ್ರೊಫೆಷನ್ ಅಂತ ಒಪ್ಕೊಂಡ್ಮೇಲೆ ಇದೆಲ್ಲ ಮಾಡಬೇಕಾಗತ್ತೆ. ಸ್ವಲ್ಪ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಶರತ್. ನಿಮ್ಮ ತಂದೆ ಅಂಥ ಸಭ್ಯ ಮನುಷ್ಯನ ಮನಸ್ಸಿಗೆ ನೋವು ಮಾಡಿದ್ಯಾ ನೀನು? ಅದಕ್ಕೆ ಅಪ್ಪನ್ನ ಕಂಪನಿಲಿ ರೆಸಿಗ್ನೇಷನ್ ಕೊಡಿ ಅಂತ ಎಷ್ಟು ಕೇಳಿಕೊಂಡೆ, ಕ್ಲೇನು ಕೇಳಿಕೊಂಡೆ, ನನ್ನ ಬದಲು ಬೇರೆ ಯಾರನ್ನಾದರೂ ಇಲ್ಲಿ ಕಳಿಸಿ ಅಂತ. ನಿಜವಾಗ್ಲೂ ನನ್ನ ಮಾತು ನಂಬಿ. ಆ ಮಾತನ್ನ ನಿಮ್ಮ ಅಪ್ಪನ ಹತ್ರ ಹೇಳೋಕ್ಕಾದರೆ ಹೇಳು. ಪಾಪ ಎಷ್ಟು ದಿಗ್ಭ್ರಮೆ ಆಗಿ ಮಂಕಾಗ್ ಕೂತಿದ್ದಾರೆ ನೋಡು. ನೀವು ಆಡೋದು ನೋಡಿದ್ರೆ ನಾನು ಯಾವುದೋ ಭಯಂಕರ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಕೋಬೇಕು. ನನಗೆ ಒಂದು ಕಂಪನಿಲಿ MIS ಮಾಡೋ ಅಸೈನ್ಮೆಂಟ್ ಕೊಟ್ಟರು, ಅದನ್ನು ನಾನು ಮಾಡಿದೆ ಅಷ್ಟೇ. ಅದು ಅಷ್ಟೇ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೀನು ಇಂಥ ಸನ್ನಿವೇಶ ಬರ್ಬೋದು ಅಂತ
ಸಣ್ಣ ಸೂಚನೆ ಆದರೂ ಕೊಡ್ಬೋದಾಗಿತ್ತಲ್ಲ. ಪಾಪ, ಅಷ್ಟು ಸ್ವಾಭಿಮಾನಿಗೆ ಇಂಥ ಅವಮಾನ ತನ್ನ ಮಗನಿಂದಾನೇ ಆಗೋದು ಅಂದರೆ. ಅಮ್ಮ ಸಾರಿ, ನಾನು ಮಾಡಿರೋ ಕೆಲಸಕ್ಕೆ ಅಷ್ಟೇ ನಾನು ಹೇಳೋದು. ಈ ಕೆಲಸ ನನಗೆ ತುಂಬ ಮುಖ್ಯ. ಇದನ್ನು ಬಿಟ್ಟರೆ ಇಂಥ ಕೆಲಸ ನನಗೆಲ್ಲೂ ಸಿಗಲ್ಲ. ಶರತ್, ನೀನು ನನ್ನ ಹತ್ರ ಏನೂ ಹೇಳಬೇಕಾಗಿಲ್ಲ. ಏನಾದರೂ ಹೇಳೋದಿದ್ರೆ ನಿಮ್ಮ ತಂದೆ ಹತ್ರ ಹೇಳು. ನನ್ನ ತಪ್ಪಾಯಿತು ಅಂತ ಅವ್ರ ಹತ್ರ ಹೋಗಿ ಕೇಳ್ಕೊ. ಅವ್ರು ಕ್ಷಮಿಸಿದ್ರೆ ಕ್ಷಮಿಸ್ಲಿ ಅಲ್ವೋ? ಅವ್ರು ಅಂಥದ್ದು ನಿನಗೆ ಏನು ಮಾಡಿದ್ರು ನೀನು ಅವ್ರಿಗೆ ಇಂಥ ಶಿಕ್ಷೆ ಕೊಡೋಕ್ಕೆ? ಶಿಶಿರ, ಬಿಟ್ಬಿಡು. ಅವನ ಕೆಲಸ ಅವನು ಮಾಡಿದ್ದಾನೆ. ಥೂ, ನಾನು ಯಾಕಾದರೂ ಬಂದು ಈ ಹಾಳು ಊರಿಗೆ ಬರಬಾರ್ದಾಗಿತ್ತು. ಹೌದು, ನನಗೂ ಹಾಗೆ ಅನ್ಸುತ್ತೆ. ಶಿಶಿರ, ಶರತ್, ಈ ಅಮ್ಲಾನ್ ಏನು ಬೇಕಾದರೂ ಹೇಳಿ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟನ್ನು ಏನು ಮಾಡೋದು ಬೇಡ ಅನಿಸುತ್ತೆ, ಅಥವಾ ಮಿನಿಮಮ್ ಚೇಂಜಸ್ಸನ್ನು ರೆಕಮೆಂಡ್ ಮಾಡೋಣ. ನಿಮ್ಮ ತಂದೆ ಅಸಾಧ್ಯ ಬುದ್ಧಿವಂತರಯ್ಯ ಅಲ್ಲ. ಅವರು ಪ್ಲ್ಯಾನ್ ಮಾಡೋದಕ್ಕೆ ಮೊದಲೇ ಡೀಟೇಲ್ಗಳನ್ನು ಎಷ್ಟು ಕ್ಲೀನಾಗಿ ನೋಟ್ ಡೌನ್ ಮಾಡಿಕೊಂಡು ಕೆಲಸ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಇಂಡಿಯನ್ ಬಿಸ್ನೆಸ್ ಸ್ಕೂಲ್ಸ್ನಲ್ಲಿ ಅವ್ರ ಮಾರ್ಕೆಟಿಂಗ್ ಮೆಥಡ್ಸನ್ನು ಹೇಳ್ಕೊಡ್ಬೇಕು. ದಟ್ ಶೂಟ್ಸ್ ಅವರ್ ಇಂಡಿಯನ್ ಮಾರ್ಕೆಟ್ ಕಂಡೀಷನ್ಸ್. ಹಾಗೆ ಈ ಹಳೆ ಮಾರ್ಕೆಟ್ ಮೆಥಡ್ಸನ್ನು ಈ ಹೊಸ ಮಾರ್ಕೆಟ್ ಮೆಥಡ್ಸ್ ಜೊತೆ ಬ್ಲೆಂಡ್ ಮಾಡಿದ್ದಾರೆ ನೋಡು. ಗ್ರೇಟ್ ಅಯ್ಯ, ಗ್ರೇಟ್. ಏನೋ ಇದು, ನಾನು ಏನು ಹೇಳಿದ್ರು ಹ್ಞೂ ಹ್ಞೂ ಅಂತ ಒಳ್ಳೆ ಕೋಲೆ ಬಸವನು ಹಾಗೆ ತಲೆ ಅಲ್ಲಾಡಿಸ್ತಾ ಇದೆಯಲ್ಲೋ. ಏನಾಯ್ತೋ ನಿನಗೆ, ಅಂಥದ್ದು ಏನು ನಡೀತೋ? ನಮಗೆ ಸ್ಕೂಲಲ್ಲಿ ಒಂದು ಪಾಠ ಇತ್ತು, ಕನಕಳಿಗೆ ಮೇಲಿಂದ ಮೇಲೆ ಕಷ್ಟಗಳು ಬಂದವು ಅಂತ. ಹಾಗಾಗಿದೆ ನನ್ನ ಪರಿಸ್ಥಿತಿ ಈಗ. ನಾವಿಬ್ಬರು ಮುಖಾಮುಖಿ ಆದ್ವಿ ಕಡೆಗೆ. ಯಾರು ನೀನು? ನಿಮ್ಮಪ್ಪನ? ಆಮೇಲೆ? ಆಮೇಲೇನು, ಅವ್ರು ಎಲ್ಲಿ ಮೂರ್ಛೆ ಬೀಳ್ತಾರೋ ಅನಿಸ್ಬಿಡ್ತು. ಅಮ್ಲಾನ್ಗೆ ಈ ವಿಚಾರ ಗೊತ್ತಾದಾಗ ಶಾಕ್ ಆಗಿಬಿಟ್ಟ. ನಾನಂತೂ ಕನಸಿನಲ್ಲಿ ಮಾತಾಡೋ ಥರ ಪ್ರೆಸೆಂಟೇಷನ್ ಕೊಟ್ಟೆ. ಈಗ ನಿಮ್ಮಮ್ಮ ನಿಮ್ಮಪ್ಪ ಹೇಗೆ ತೊಗೊಂಡಿದ್ದಾರೆ ಇದನ್ನು? ಅವ್ರ ರಿಯಾಕ್ಷನ್ ಏನು? ಅವರೇನೂ ಹೇಳ್ತಾ ಇಲ್ಲ, ಬಟ್ ಬೇಜಾರಾಗಿದೆ. ನಾನೇನೋ ಮೋಸ ಮಾಡಿದೆ ಅನ್ನೋ ಭಾವನೆ ಅವ್ರಿಗೆ. ಅಮ್ಮಂಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವ್ರಿಗೆ ಏನು ಅರ್ಥ ಆಯಿತೋ ದೇವ್ರಿಗೆ ಗೊತ್ತು. ನಿಮ್ಮ ತಂದೆ ಇವತ್ತು ಕೆಲಸಕ್ಕೆ ಹೋಗಿದ್ದಾರ? ಅವ್ರ ಬಗ್ಗೆ ನನಗೆ ಅಷ್ಟು ಚಿಂತೆ ಇಲ್ಲ. ಅವ್ರ ಒಂಥರ ಗಟ್ಟಿ ಮನಸ್ಸಿನ ಮನುಷ್ಯ. ಐ ನೋ ಹೀ ಕ್ಯಾನ್ ಹ್ಯಾಂಡಲ್ ಇಟ್.
ನೋಡು, ಆದ್ರೂ ಇದು ಯಾವತ್ತಾದರೂ ಗೊತ್ತಾಗಲೇಬೇಕಾಗಿತ್ತು ಅಲ್ವಾ? ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯತ್ತೆ ಅನ್ನೋ ಕತೆ ಹಾಗೆ ಗೊತ್ತಾಗಲೇಬೇಕಾಗಿತ್ತು. ಹೋಗಲಿ ಬಿಡು, ಒಂದೆರಡು ದಿವಸ ಆದಮೇಲೆ ಮೊದಲಿನ ಶಾಕ್ ಕಡಿಮೆ ಆಗಿ ಅವರೇ ಇರೋ ಪರಿಸ್ಥಿತಿಗೆ ರಾಜಿ ಆಗ್ತಾರೆ. ಆದರೆ ಈ ಅಮ್ಲಾನ್ಗೆ ನಮ್ಮ ಅಪ್ಪನ ಮೇಲಿರೋ ದ್ವೇಷ, ಅದನ್ನು ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಒಂದು ಕಡೆ ನಮ್ಮ ಅಪ್ಪ, ಇನ್ನೊಂದು ಕಡೆ ಈ ಅಮ್ಲಾನ್ ನಮ್ಮ ಕಸ್ಟಮರ್. ಗೊತ್ತು, ಈ ಅಮ್ಲಾನು ಭಾರಿ ಆರೋಗೆಂಟ್ ಫೆಲೋ, ತುಂಬ ಪ್ರತಿಷ್ಠೆ ಅವನಿಗೆ. ಅದೇನು ಒಂದು ಗೋಳು, ಅದು ಯಾಕೆ ನಿಮ್ಮ ಅಪ್ಪನ ಮೇಲೆ ಅಷ್ಟೊಂದು ದ್ವೇಷ ಅವನಿಗೆ? ನಮ್ಮಪ್ಪ ಒಂಥರ ಸ್ಟ್ರಾಂಗ್ ವಿಲ್ಡ್ ಮನುಷ್ಯ, ಆದರೆ ಈ ಅಮ್ಲಾನ್ಗೆ ಈ ರೀತಿ ಮನುಷ್ಯನ ಹ್ಯಾಂಡಲ್ ಮಾಡಿ ರೂಢಿ ಇಲ್ಲ. ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ದೇವರೇ ಕಾಪಾಡಬೇಕು. ಹೌದು, ಈಗ ಒಂದು ಕೆಲಸ ಮಾಡೋಣ, ಹೋಗಿ ಸ್ವಲ್ಪ ಹೊತ್ತು ಗಾಲ್ಫ್ ಆಡ್ಕೊಂಬರೋಣ, ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ. ನಾನು ಬೇಕು ಅಂತ ಮಾಡಲಿಲ್ಲ, ಅದು ಏನಾಯಿತು ಅಂತಂದರೆ, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಶರತ್ ನಿಮ್ಮ ಮಗ ಅಂತ. ಪ್ಯೂರ್ ಕೋಇನ್ಸಿಡೆನ್ಸ್ ಯು ನೋ, ಬಿಲೀವ್ ಮೀ. ಬಿಡಿ ಸರ್, ಏನೇನು ಆಗಬೇಕಾಗಿತ್ತು ಅದು ಆಗೋಯ್ತು, ಅದ್ರ ಬಗ್ಗೆ ಇನ್ನು ಯಾಕೆ ಯೋಚನೆ? ನಾನು ಒಂದು ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದೆ, ಅದ್ರ ಬಗ್ಗೆ ಗೊತ್ತಾದರೆ ನೀವೆಲ್ಲ ವಿರೋಧಿಸ್ತೀರೋ ಅಂದ್ಕೊಂಡು ರಾಮಸ್ವಾಮಿಯವ್ರ ಹತ್ರ ಮೊದಲೇ ಒಪ್ಪಿಗೆ ಪಡೆದು ನಾನು ಮುಂದುವರೆದೆ.